ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಿಷ್ಠಾವಂತ ನಾಯಕರಲ್ಲಿ ಒಬ್ಬರು ಇವರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಆದರೆ ನಿಮಗೆ ಎಂತಹ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ ಆ ಒಂದು ಪ್ರಬಂಧ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ರಾಜ್ಯದ ಕರ್ನಾಟಕ ರಾಜ್ಯದ ರಾಜಕಾರಣಿ ಮತ್ತು ನೋಡಿ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ರಾಜಕಾರಣಿ ಓಕೆ ಎರಡನೇ ಪಾಯಿಂಟ್ ಅವರು ಹದಿನೈದು ಮೇ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಬೆಂಗಳೂರಿನ ಅಥವಾ ಬೆಂಗಳೂರು ಸಮೀಪದ ಅಂತಲೂ ಹೇಳ್ಬೋದು ಓಕೆ ಬೆಂಗಳೂರಿನ ಕನಕಪುರದಲ್ಲಿ ಜನಿಸಿದರು ಮತ್ತೊಮ್ಮೆ ನೋಡಿ ಅವರು ಹದಿನೈದು ಮೇ ಹತ್ತೊಂಬತ್ತು ನೂರ ಅರವತ್ತ ಎರಡರಲ್ಲಿ ಬೆಂಗಳೂರಿನ ಕನಕಪುರದಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರ ತಾ ತಾಯಿ ಗೌರಮ್ಮ ತಂದೆ ಕೆಂಪೇಗೌಡ ಹಾಗೂ ಕೆಂಪೇಗೌಡ ಹಾಗೂ ಸಹೋದರ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಮತ್ತೊಮ್ಮೆ ನೋಡಿ ಅವರ ತಾಯಿ ಗೌರಮ್ಮ ತಂದೆ ಕೆಂಪೇಗೌಡ ಹಾಗೂ ಸಹೋದರ ಡಿ ಕೆ ಸುರೇಶ್ ನಾಲ್ಕನೇ ಪಾಯಿಂಟ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸಮುದಾಯಕ್ಕೆ ಸೇರಿದವರು ಸೇರಿದವರು ಓಕೆ ಐದನೇ ಪಾಯಿಂಟ್ ಅವರ ಪತ್ನಿ ಉಷಾ ಮಕ್ಕಳು ಐಶ್ವರ್ಯ ಆಭರಣ ಮಕ್ಕಳು ಐಶ್ವರ್ಯ ಆಭರಣ ಮತ್ತು ಆಕಾಶ್ ಮತ್ತು ನೋಡಿ ಅವರ ಪತ್ನಿ ಉಷಾ ಮಕ್ಕಳು ಐಶ್ವರ್ಯಾ ಆಭರಣ ಮತ್ತು ಆಕಾಶ್ ಓಕೆ ರೈಟ್ ಆರನೇ ಪಾಯಿಂಟ್ ನೋಡಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರಲ್ಲಿ ಒಬ್ಬರು ಮತ್ತೊಮ್ಮೆ ನೋಡಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರಲ್ಲಿ ಒಬ್ಬರು ನಾಯಕರಲ್ಲಿ ಒಬ್ಬರು ಓಕೆ ಏಳನೇ ಪಾಯಿಂಟ್ ಅವರು ಸ್ನಾತಕೋತ್ತರ 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 ಪದವಿಯನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಓಕೆ ರೈಟ್ ಎಣ್ಣೆ ಪಾಯಿಂಟ್ ಅವರು ಕರ್ನಾಟಕ ವಿಧಾನಸಭೆಗೆ ಅವರು ಕರ್ನಾಟಕ ವಿಧಾನಸಭೆಗೆ ವಿಧಾನಸಭೆಗೆ ಏಳು ಬಾರಿ ಶಾಸಕರಾಗಿ ಮೂರು ಬಾರಿ ರಾಜ್ಯ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಮೂರು ಬಾರಿ ರಾಜ್ಯ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ನೋಡಿ ಅವರು ಕರ್ನಾಟಕ ವಿಧಾನಸಭೆಗೆ ಏಳು ಬಾರಿ ಶಾಸಕರಾಗಿ ಮೂರು ಬಾರಿ ರಾಜ್ಯ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಒಂಬತ್ತನೇ ಪಾಯಿಂಟ್ ಅವರು ಪ್ರಸ್ತುತ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಪ್ರದೇಶದ ಕಾಂಗ್ರೆಸ್ ಸಮಿತಿ ಅಂದರೆ ಕೆ ಪಿ ಸಿ ಸಿ ಅಂತೇಳಿ ಓಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಓಕೆ ರೈಟ್ ಹತ್ತನೇ ಪಾಯಿಂಟ್ ನೋಡಿ ಹತ್ತನೇ ಪಾಯಿಂಟ್ ಅವರು ಅವರು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಟ್ರಸ್ಟ್ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಮತ್ತು ನೋಡಿ ಅವರು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಓಕೆ ರೈಟ್ ಓಕೆ ನಿಮಗೆ ಈ ಮಾಹಿತಿ ಇಷ್ಟು ಆಯಿತಾ ಹೋದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರಿಗೂ ಇಚ್ಛಾಕ್ಕೆ ಸಾಧ್ಯ ಅಂತ ಮತ್ತೊಂದು ಹೊಸ ವಿಡಿಯೋದಿಗೆ ಭೇಟಿ ಆಗ್ತೇನೆ ನಿಮಗೆ ಎಂಥ ಒಂದು ವೀಡಿಯೋ ಹೇಳಿ ಕಾಣಿಸ್ತು ಕಾಮಿ ಆ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತೇನೆ ಮತ್ತೊಂದು ವೀಡಿಯೋಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್